ಸಿದ್ದರಾಮಯ್ಯನವರನ್ನ ಅನೇಕ ರೀತಿಯಲ್ಲಿ ಅನೇಕ ಸ್ವರೂಪಗಳಲ್ಲಿ ಟೀಕಿಸುವಂತಹದರ ನಡುವೆಯೂ ಕೂಡ ಸಿದ್ದರಾಮಯ್ಯನವರು ಅಹಿಂದ ಚಾಂಪಿಯನ್ ಅಂತ ಕರೆಸಿಕೊಳ್ಳುವುದರಲ್ಲಿ ಬಹಳ ಖುಷಿ ಪಡುತ್ತಾರೆ ಅವರನ್ನ ಮುಸ್ಲಿಂ ಸಮುದಾಯ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರೀತಿಸುತ್ತೆ ಗೌರವಿಸುತ್ತೆ ಅವರ ನಾಯಕತ್ವವನ್ನು ಒಪ್ಪಿಕೊಂಡಿದೆ ಅವರ ಪರವಾಗಿ ಮತವನ್ನ ಕಾಂಗ್ರೆಸ್ ಪರವಾಗಿ ಚಲಾವಣೆ ಮಾಡಿದ್ದಾರೆ ಅನ್ನುವಂತದಕ್ಕೆ ಚುನಾವಣೆಗಳ ಫಲಿತಾಂಶಗಳ ಅನೇಕ ಉದಾಹರಣೆಗಳು ಸಿಗ್ತಾ ಹೋಗುತ್ತವೆ ತಮ್ಮ ಬೆಂಬಲಕ್ಕೆ ನಿಂತಿರುವಂತಹ ಸಮುದಾಯಗಳಿಗೆ ಅಧಿಕಾರದಲ್ಲಿದ್ದಾಗ ಅನುಕೂಲ ಮಾಡಿಕೊಡುವಂತಹ ಕೆಲಸವನ್ನ ಎಲ್ಲ ಪಕ್ಷಗಳು ಎಲ್ಲ ಸಂದರ್ಭಗಳಲ್ಲೂ ಎಲ್ಲ ಸರ್ಕಾರಗಳ ಅವಧಿಗಳಲ್ಲೂ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ಹೊರತಾಗಿರೋದಕ್ಕೆ ಚಾನ್ಸ್ ಇರೋದಿಲ್ಲ ಆದರೆ ಸಿದ್ದರಾಮಯ್ಯನವರ ಸರ್ಕಾರ ಈಗ ಪ್ರಸ್ತಾಪ ಮಾಡಿರುವ ಅಥವಾ ಅನುಮೋದನೆ ಕೊಟ್ಟಿರುವ ಮತ್ತು ಕಡತಗಳಲ್ಲಿ ಹರಿದಾಡಿರುವಂತಹ ಮಾಹಿತಿ ಪ್ರಕಾರವಾಗಿ ಹೋಗೋದಿದ್ರೆ ಸರ್ಕಾರ ಮುಸ್ಲಿಮರಿಗೆ ಗುತ್ತಿಗೆಯಲ್ಲೂ ಕೂಡ ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲೂ ಕೂಡ 4% ಮೀಸಲಾತಿ ಕೊಡೋದಕ್ಕೆ ಹೊರಟಿತ್ತು ಅನ್ನುವಂತ ಅಂಶ ಉಲ್ಲೇಖ ಆಗುತ್ತೆ ಆದರೆ ಸರ್ಕಾರ ಹೇಳ್ತಿದೆ ಯಾವ ಪ್ರಸ್ತಾಪವೂ ಇಲ್ಲ ಅಂತ ಹಾಗಾದ್ರೆ ಏನಿದು ವಿವಾದ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಮತಾಧಾರಿತವಾಗಿ ಮಿಸ್ಲಾಟಿ ಕೊಡ್ತಕ್ಕಂತದ್ದು ಅದು ಅನ್ಕಾನ್ಸ್ಟಿಟ್ಯೂಷನಲ್ ಪಾಕಿಸ್ತಾನದಲ್ಲೂ ಇಲ್ಲದೆ ಇರುವಂತದ್ದನ್ನ ಇಲ್ಲಿ ಕೊಡುವಂತದ್ದು ಎಲ್ಲ ಎಲೆಕ್ಷನ್ ಟೈಮಲ್ಲಿ ಸುಮ್ಮನೆ ವಸ್ತಕ ಪ್ರಚಾರ ಮಾಡ್ತಾ ಇದ್ದಾರೆ ಯಾವ ಪ್ರಸ್ತಾವನೆನೂ ಇಲ್ಲ ರಾಜ್ಯ ರಾಜಕಾರಣದಲ್ಲಿ ಹೊಸ ವಿವಾದವೊಂದು ಎದ್ದಿದೆ ಮುಸ್ಲಿಮರಿಗೆ ಎಲ್ಲಾ ಸೌಲಭ್ಯ ಮಾಡಿಕೊಡುವ ಸರ್ಕಾರ ಎಂಬ ಟೀಕೆಗಳ ಬೆನ್ನಲ್ಲೇ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದ್ದು ಇದೀಗ ರಾಜಕೀಯ ಕೆಸರೆರಚಾಟಕ್ಕೆ ವೇದಿಕೆಯಾಗಿದೆ ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಂ ಸಮುದಾಯಕ್ಕೂ ಮೀಸಲಾತಿ ತೆಗೆದಿಡುವ ಪ್ರಯತ್ನವೊಂದು ಸದ್ದಿಲ್ಲದೆ ಸಾಗಿತ್ತು ಬೆಳಗಾವಿ ಅಧಿವೇಶನದಲ್ಲಿ ಇದಕ್ಕೆ ಪೂರಕವಾದ ಕಾನೂನು ತಿದ್ದುಪಡಿಯನ್ನ ಮಂಡನೆ ಮಾಡುವ ಪ್ಲಾನ್ ಕೂಡ ಮಾಡಲಾಗಿತ್ತು ಎನ್ನಲಾಗಿದೆ ಆದರೆ ಈ ವಿಚಾರ ಬಹಿರಂಗಗೊಳ್ಳುತ್ತಿದ್ದಂತೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ ಇಷ್ಟಕ್ಕೂ ಈ ಮೀಸಲಾತಿ ವಿಚಾರದಲ್ಲಿ ನಡೆದಿರೋದೇನು ಎನ್ನುವುದನ್ನು ಮೊದಲು ಗಮನಿಸಬೇಕು ಸರ್ಕಾರಿ ಕಾಮಗಾರಿಗಳಲ್ಲಿ ಶೇಕಡಾ 4 ಮೀಸಲಾತಿ ಕೊಡಿ ಅಂತ ಇದೇ ವರ್ಷದ ಆಗಸ್ಟ್ 24 ರಂದು ಸಿಎಂ ಭೇಟಿಯಾದ ಮುಸ್ಲಿಂ ಶಾಸಕರ ನಿಯೋಗ ಮನವಿ ಪತ್ರವೊಂದನ್ನು ನೀಡಿದ್ರು ಆ ಪತ್ರಕ್ಕೆ ಸಹಿ ಹಾಕಿದ ಜನಪ್ರತಿನಿಧಿಗಳೆಂದರೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹ್ಮದ್ ಸಚಿವರಾದ ಜಮೀರ್ ರಹೀಂ ಖಾನ್ ಶಾಸಕರಾದ ತನ್ವೀರ್ ಸೇಠ್ ಹ್ಯಾರಿಸ್ ಇಕ್ಬಾಲ್ ಹುಸೇನ್ ರಿಜ್ವಾನ್ ಅರ್ಷದ್ ಖನೀಜ್ ಫಾತಿಮಾ ಆಸಿಫ್ ಸೇಠ್ ಸಲೀಂ ಅಹ್ಮದ್ ಅಬ್ದುಲ್ ಜಬ್ಬಾರ್ ಬಿಲ್ಕಿಸ್ ಬಾನು ಹೀಗೆ 12 ಪ್ರಮುಖ ನಾಯಕರು ಈ ಮನವಿ ಪತ್ರಕ್ಕೆ ಸಹಿ ಹಾಕಿದ್ದರು ಇನ್ನು ಈ ಪತ್ರದಲ್ಲಿ ಮುಸ್ಲಿಂ ನಾಯಕರು ತಮ್ಮ ಸಮುದಾಯದ ಆರ್ಥಿಕ ಮತ್ತು ಸಾಮಾಜಿಕ ಹಿಂದುಳಿಯುವಿಕೆಯನ್ನು ಮುಂದಿಟ್ಟು ಗುತ್ತಿಗೆ ಕಾಮಗಾರಿಗಳಲ್ಲಿ ಮೀಸಲಾತಿಯ ಪ್ರಸ್ತಾಪ ಮುಂದಿಟ್ಟಿದ್ದರು ಅಲ್ಪಸಂಖ್ಯಾತ ಪ್ರವರ್ಗ 2B ಗೆ ಶೇಕಡಾ 4ರಷ್ಟು ಮೀಸಲಾತಿ ಬೇಕು ಇದಕ್ಕಾಗಿ 2023ರಲ್ಲಿ ಸಾರ್ವಜನಿಕ ಸಂಗ್ರಹಣೆ ಪಾರದರ್ಶಕತೆ ಕಾಯ್ದೆಗೆ ತಿದ್ದುಪಡಿ ಮಾಡಿದಂತೆ ಮತ್ತೊಮ್ಮೆ ತಿದ್ದುಪಡಿ ಮಾಡುವಂತೆಯೂ ಮನವಿ ಮಾಡಿದ್ರು ಅಲ್ಲದೆ ಪ್ರವರ್ಗ 1ಕ್ಕೆ ಶೇಕಡಾ 4 ಪ್ರವರ್ಗ 2A ಗೆ ಶೇಕಡಾ 15 ಮೀಸಲಾತಿ ಈಗಾಗಲೇ ಇದೆ ಅದೇ ಮಾದರಿಯಲ್ಲೇ ಅಲ್ಪಸಂಖ್ಯಾತ ಮುಸ್ಲಿಮರಿಗೆ ಸೇರಿರುವ ಪ್ರವರ್ಗ 2B ಗೂ ಮೀಸಲಾತಿ ಸೌಲಭ್ಯ ಒದಗಿಸಬೇಕು ಈ ಮೂಲಕ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಲು ಅವಕಾಶ ಆಗುತ್ತೆ ಎಂದು ಪತ್ರದಲ್ಲಿ ವಿನಂತಿಸಲಾಗಿತ್ತು ಹೀಗೆ ಮುಸ್ಲಿಂ ನಾಯಕರು ಬರೆದಿದ್ದ ಇದೇ ಪತ್ರವನ್ನು ಸಿಎಂ ಸಿದ್ದರಾಮಯ್ಯ ಪರಿಶೀಲಿಸುವಂತೆ ಸೂಚನೆ ನೀಡಿದ್ರು ಈ ಪತ್ರವನ್ನು ಸಿಎಂಗೆ ಕೊಟ್ಟು ಅದಕ್ಕೆ ಸಹಿ ಮಾಡಿದ್ದ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರನ್ನು ಕೇಳಿದ್ರೆ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ನೀಡುವ ವಿಚಾರದ ಬಗ್ಗೆ ನನಗೇನು ಗೊತ್ತಿಲ್ಲ ಎಂದಿದ್ದಾರೆ ನನಗೆ ಗೊತ್ತಿಲ್ಲ ರಿಯಾಕ್ಷನ್ ಮನೆ ಮುಖ್ಯಮಂತ್ರಿ ಕಚೇರಿಯಿಂದ ಕೊಟ್ಟಿದ್ದಾರಂತೆ ಗೊತ್ತಿಲ್ಲ ನಾನು ಕೇಳಬಂತು ಆ ತರ ಕ್ಲಾರಿಫಿಕೇಶನ್ ಸಿಎಂ ಆಫೀಸಿಂದ ಕೊಟ್ಟಿದ್ದಾರೆ ಇಲ್ಲ ಆ ತರ ಚರ್ಚೆ ಇಲ್ಲ ಆ ತರ ಏನು ಆ ತರ ಈಗಲೇ ಯಾರೋ ನನ್ಗೆ ಹೇಳಿದ್ಮೇಲೆ ನನ್ಗೆ ಗೊತ್ತಾಯ್ತು ನನ್ನ ಆ ತರ ನನ್ನ ಗಮನಕ್ಕೆ ಬಂದಿಲ್ಲ ಹೀಗೆ ಸಿಎಂ ಕಚೇರಿಯಿಂದ ನೀಡಿರುವ ಸ್ಪಷ್ಟನೆಯನ್ನಷ್ಟೇ ಮುಂದಿಟ್ಟು ಈ ವಿಚಾರದಲ್ಲಿ ತನಗೇನೂ ಗೊತ್ತಿಲ್ಲ ಮೀಸಲಾತಿ ಕೊಡುವ ಪ್ರಸ್ತಾಪ ಸರ್ಕಾರದ ಮುಂದಿಲ್ಲ ಎಂದು ಜಮೀರ್ ಹೇಳಿಕೊಂಡಿದ್ದಾರೆ ಇಷ್ಟಕ್ಕೂ ರಾಜ್ಯದಲ್ಲಿ ಕಾಮಗಾರಿಗಳ ಗುತ್ತಿಗೆಗಳಲ್ಲಿ ಯಾವ ವರ್ಗಗಳಿಗೆ ಎಷ್ಟೆಷ್ಟು ಮೀಸಲಾತಿ ಇದೆ ಅನ್ನೋದನ್ನು ನೋಡೋದಾದರೆ ಸರ್ಕಾರಿ ಕಾಮಗಾರಿಗಳಲ್ಲಿ ಈಗಾಗಲೇ ಬೇರೆ ಬೇರೆ ಸಮುದಾಯಗಳಿಗೆ ನಿರ್ದಿಷ್ಟ ಮೀಸಲಾತಿ ಹಂಚಿಕೆ ಮಾಡಲಾಗಿದೆ 1 ಕೋಟಿವರೆಗಿನ ಕಾಮಗಾರಿಗಳಿಗೆ ಮಾತ್ರ ಅನ್ವಯವಾಗುವಂತೆ ಮೀಸಲಾತಿ ಒದಗಿಸಲಾಗಿದ್ದು ಸಾಮಾನ್ಯ ವರ್ಗಕ್ಕೆ ಶೇಕಡಾ 57 SC ST ಸಮುದಾಯಕ್ಕೆ ಶೇಕಡಾ 24 ಪ್ರವರ್ಗ 2A ಗೆ ಶೇಕಡಾ 15 ಪ್ರವರ್ಗ 1ಕ್ಕೆ ಶೇಕಡಾ 4 ಹಂಚಿಕೆಯಾಗಿದೆ ಇದರಲ್ಲೇ ಶೇಕಡಾ 4ರಷ್ಟು ನಮಗೂ ಕೊಡಿ ಅನ್ನೋದು ಮುಸ್ಲಿಂ ನಾಯಕರ ವಾದ ಆದರೆ ಯಾವಾಗ ಗುತ್ತಿಗೆಯಲ್ಲೂ ಮುಸ್ಲಿಮರಿಗೆ ಮೀಸಲಾತಿ ನೀಡಲು ಸರ್ಕಾರ ಮುಂದಾಗುತ್ತಿದೆ ಎಂಬ ವಿಚಾರ ಬಹಿರಂಗವಾಯಿತು ಎಚ್ಚೆತ್ತುಕೊಂಡ ಸರ್ಕಾರ ಅಂಥದ್ದೊಂದು ಪ್ರಸ್ತಾವನೆಯೇ ಸರ್ಕಾರದ ಮುಂದಿಲ್ಲ ಎಂದು ಸಮಜಾಯಿಷಿ ನೀಡಿದೆ ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರು ಮೀಸಲಾತಿ ಕೇಳಿದ್ದಾರೆ ಮೀಸಲಾತಿ ನೀಡಬೇಕೆಂಬ ಬೇಡಿಕೆ ಬಂದಿರುವುದು ನಿಜ
ಆದರೆ ಸದ್ಯಕ್ಕೆ ಸರ್ಕಾರದ ಮುಂದೆ ಪ್ರಸ್ತಾವನೆ ಇಲ್ಲ. ಮೀಸಲಾತಿ ಬಗ್ಗೆ ಇನ್ನೂ ನಿರ್ಧಾರ ಕೈಗೊಂಡಿಲ್ಲ ಎಂದು ಸಿಎಂ ಕಚೇರಿಯಿಂದ ಮಾಧ್ಯಮ ಪ್ರಕಟಣೆ ಬಂದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಅಂತದ್ದೇನೂ ಆಗೇ ಇಲ್ಲ ಅಂತಿದ್ದಾರೆ. ಅವೆಲ್ಲ ಸುಳ್ಳು, ಎಲ್ಲ ಎಲೆಕ್ಷನ್ ಟೈಮಲ್ಲಿ ಸುಮ್ಮನೆ ಹೊಸಕ್ಕೆ ಪ್ರಚಾರ ಮಾಡ್ತಾ ಇದ್ದಾರೆ, ಯಾವ ಪ್ರಸ್ತಾವನೆಯೂ ಇಲ್ಲ. ನಾವು ಹಿಂದೆ ಶೆಡ್ಯೂಲ್ ಕ್ಯಾಸ್ಟ್ ಅವ್ರಿಗೆ ಮಾತ್ರ ಒಂದು ವಿಚಾರ ಇತ್ತು, ಈಗ ಅವೆಲ್ಲ ಕಂಪ್ಲೀಟ್. ಯಾವ ಮೈನಾರಿಟೀಸ್ಗೂ ಇಲ್ಲ, ಮುಸ್ಲಿಮ್ಸ್ಗೂ ಇಲ್ಲ, ಯಾವುದು ಚರ್ಚೆ ಆಗಿಲ್ಲ. ಎಲೆಕ್ಷನ್ ಟೈಮಲ್ಲಿ ಒಂದಕ್ಕೆರಡನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಎಲ್ಲ ಬಿಜೆಪಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಐ ಆಮ್ ಅಥಾರಿಟಿ ಎಂದ ಹೇಳ್ತಾ ಇದ್ದೀನಿ ನಾನು, ಯಾವುದು ಇಲ್ಲ. ಆದರೆ ಹೀಗೆಲ್ಲ ಸರ್ಕಾರ ಸಂಜಾಯಿಸಿ ಕೊಡುತ್ತಿದ್ದರೂ ತೆರೆಮರೆಯಲ್ಲಿ ಕಡತಗಳ ಮಂಡನೆಯಾಗಿರುವುದು ಬೆಳಕಿಗೆ ಬಂದಿದೆ. ಸರ್ಕಾರದ ಕಡತಗಳಲ್ಲಿ ಕೆಟಿಪಿಪಿ ಕಾಯ್ದೆಗೆ ಹೇಗೆ ತಿದ್ದುಪಡಿ ತರಬೇಕು ಎಂಬುದರ ಬಗ್ಗೆ ಟಿಪ್ಪಣಿ ಬರೆಯಲಾಗಿದೆ. ಸರ್ಕಾರದ ಮಟ್ಟದಲ್ಲಿ ಮಂಡನೆಯಾಗಿರುವ ಕಡತದ ಟಿಪ್ಪಣಿಯಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ಅವರಿಂದ ಗುತ್ತಿಗೆ ಕಾಮಗಾರಿಗಳಲ್ಲಿ ಅಲ್ಪಸಂಖ್ಯಾತರ ಪ್ರವರ್ಗ 2B ಮೀಸಲಾತಿ ಮನವಿ ಮಾಡಿದ ಪತ್ರವನ್ನು ಉಲ್ಲೇಖ ಮಾಡಲಾಗಿದೆ. ಅಲ್ಲದೆ ಇದೇ ಪತ್ರವನ್ನು ಆಧರಿಸಿ ಶೇಕಡ 4% ಮೀಸಲಾತಿ ನೀಡಲು ಕೆಟಿಪಿಪಿ ಕಾಯ್ದೆಗೆ ತಿದ್ದುಪಡಿ ಸೂಚನೆ ನೀಡಲಾಗಿದ್ದು, ಕೆಟಿಪಿಪಿ ಕಾಯ್ದೆ 1996 6ನೇ ಪ್ರಕರಣಕ್ಕೆ ತಿದ್ದುಪಡಿ ತರಲು ಸಿಎಂ ಅನುಮೋದನೆ ನೀಡಿದ್ದಾರೆಂದು ಉಲ್ಲೇಖ ಮಾಡಲಾಗಿದೆ. ಇದೇ ಕಾರಣದಿಂದ ಕಾಯ್ದೆಯ 6ನೇ ಪ್ರಕರಣಕ್ಕೆ ತಿದ್ದುಪಡಿಯ ಪ್ರಸ್ತಾಪ ಮಾಡಲಾಗಿದ್ದು, ತಿದ್ದುಪಡಿ ಮಸೂದೆಯಲ್ಲಿ ಕೆಟಿಪಿಪಿ ಕಾಯ್ದೆ 1996 6ನೇ ಪ್ರಕರಣಕ್ಕೆ ತಿದ್ದುಪಡಿ ವೇಳೆ ಸೇರಿಸಬೇಕಾದ ಅಂಶಗಳನ್ನು ಬರೆಯಲಾಗಿದೆ. ಅದರಲ್ಲಿ ನಿರ್ಮಾಣ ಕಾಮಗಾರಿಗಳ ಟೆಂಡರ್ ವೇಳೆ ಶೇಕಡ 4% ಮೀಸಲಾತಿ ನೀಡಬಹುದು ಎಂದು ಹೇಳಲಾಗಿದ್ದು, ತಿದ್ದುಪಡಿಯ ಪ್ರಕಾರ ಪ್ರವರ್ಗ 2B ಸೇರಿದ ಟೆಂಡರುದಾರರನ್ನು ಮಾತ್ರ ಪರಿಗಣನೆ ಮಾಡಬೇಕು ಅಂತ ನೋಟಿಫಿಕೇಶನ್ ವೇಳೆ ತಿಳಿಸಬೇಕು. ಒಂದು ವೇಳೆ ನಿರ್ದಿಷ್ಟ ಕಾಮಗಾರಿಯ ಗುತ್ತಿಗೆ ಪಡೆಯಲು ಪ್ರವರ್ಗ 2B ಟೆಂಡರುದಾರರು ಬಾರದಿದ್ದಲ್ಲಿ ಮಾತ್ರ ಆಗ ಮೀಸಲಿಟ್ಟ ಶೇಕಡ 4% ಕಾಮಗಾರಿಗಳನ್ನು ಇತರರಿಗೆ ನೀಡಬಹುದು ಎನ್ನುವ ಅಂಶ ಸರ್ಕಾರದ ಟಿಪ್ಪಣಿಯಲ್ಲಿದೆ. ಹೀಗೆ ಒಂದೆಡೆ ಸರ್ಕಾರ ಸ್ಪಷ್ಟೀಕರಣದ ಮೂಲಕ ಮುಸ್ಲಿಮರಿಗೆ ಕಾಮಗಾರಿಗಳ ಟೆಂಡರ್ನಲ್ಲಿ ಮೀಸಲಾತಿ ನೀಡುವ ಪ್ರಸ್ತಾಪವೇ ಇಲ್ಲ ಅಂತ ಹೇಳ್ತಿದ್ರೆ, ಮತ್ತೊಂದೆಡೆ ಕಡತಗಳು ಬೇರೆಯದ್ದೇ ಕಥೆ ಹೇಳ್ತಿವೆ. ಸರ್ಕಾರದ ಮಟ್ಟದಲ್ಲಿ ಇರುವ ಈ ದ್ವಂದ್ವ ಬಿಜೆಪಿಗೆ ಬಯಸದೇ ಬಂದ ಭಾಗ್ಯದ ರೀತಿಯಲ್ಲಿ ಸಿಕ್ಕಿದೆ. ಖಬರ್ ಏಕ್ ಸಿದ್ದಾರ್ಮಯ್ಯ ಸರ್ಕಾರ ಪಬ್ಲಿಕ್ ಟೆಂಡರ್ ಮೇ ಮುಸಲ್ಮಾನೋ ಕೋ 4% ಆರಕ್ಷಣ ದೇನೆ ಕೆ ಮಕ್ಸದ್ ಸೇ ಸಾರ್ವಜನಿಕ ಖರೀದನೆ ಪಾರದರ್ಶಕತಾ ನಿಯಮ ಮೇ ಸಂಶೋಧನ ಕರ್ ರಹಿ ಹೈ. ಹಲ್ಲಾ ಹುವಾ ತೋ ಕಹಾ ಡಿಮಾಂಡ್ ತೋ ಹೈ ಹಮ್ನೆ ಅಭಿ ರೋಕಾ ಹುವಾ ಹೈ. ಅಬ್ ದೇಖ್ ರಹೇ ದೋನೋ ಬಾತೆ ಕಹ ರಹೇ ಹೂ. ಈಗ ಸಂವಿಧಾನ ಸಭೆ ಸಂದರ್ಭದಲ್ಲಿ, ಅಂದರೆ ಸಂವಿಧಾನ ರಚನಾ ನಡೆಯೋ ಸಂದರ್ಭದಲ್ಲಿ ಮೀಸಲಾತಿ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನೋದ್ರ ವಿವರವಾದ ಚರ್ಚೆ ನಡೆದಿದೆ. ನಮ್ಮ ದೇಶದಲ್ಲಿ ಜಾತಿಯ ಕಾರಣಕ್ಕೆ, ಆರ್ಥಿಕ ಹಿಂದುಳಿಯುವಿಕೆ ಕಾರಣಕ್ಕೆ ಮೀಸಲಾತಿ ಕೊಡೋದಕ್ಕೆ ಅವಕಾಶ ಇದೆ. ಆದರೆ ಕೋಮು ಆಧಾರಿತವಾಗಿ, ಮತ ಆಧಾರಿತವಾಗಿ ಮೀಸಲಾತಿ ಕೊಡೋದಕ್ಕೆ ಅವಕಾಶ ಇಲ್ಲ. ಅದನ್ನು ಸಂವಿಧಾನ ರಚನಾ ಸಭೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕಡಾಖಂಡಿತವಾಗಿ ವಿರೋಧಿಸ್ತಾರೆ ಮತಾಧಾರಿತವಾಗಿರ್ತಕ್ಕಂಥ ಮೀಸಲಾತಿಯನ್ನು. ಹಾಗೆ ಮತಾಧಾರಿತ ಮೀಸಲಾತಿ ಅದು ಬಹುಶಃ ಪಾಕಿಸ್ತಾನದಲ್ಲೂ ಇಲ್ಲದೇ ಇರುವಂಥದ್ದನ್ನು ಇಲ್ಲಿ ಕೊಡುವಂಥದ್ದು. ಶಿಗ್ಗಾವಿ ಟಿಕೆಟ್ ಕೊಡುವಾಗ ಮುಸ್ಲಿಮರ ವಿರೋಧ ಕಟ್ಟಿಕೊಂಡಿದ್ದು, ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿಯನ್ನ ಜಮೀರ್ ಕರಿಯ ಅಂದಿದ್ದು, ಇದೀಗ ಮುಸ್ಲಿಮರಿಗೆ ಮೀಸಲಾತಿ ವಿವಾದ. ಹೀಗೆ ಉಪಚುನಾವಣೆ ಟೈಮ್ನಲ್ಲೇ ಪ್ರತಿಪಕ್ಷಗಳ ಕೈಗೆ ಸರ್ಕಾರವೇ ಒಂದಾದ್ರ ಮೇಲೊಂದು ಅಸ್ತ್ರವನ್ನು ನೀಡಿದೆ. ಆದರೆ ಈಗ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡುವ ಪ್ರಸ್ತಾಪವೇ ಇಲ್ಲ ಎಂದಿರುವ ಸರ್ಕಾರದ ಮಾತುಗಳನ್ನು ಜನ ಎಷ್ಟರ ಮಟ್ಟಿಗೆ ನಂಬುತ್ತಾರೆ ಎಂದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬೇಡಿಕೆ ಬಂದಿದೆ. ಬೇಡಿಕೆ ಬಂದಿರುವಂತಹ ಪತ್ರದ ಮೇಲೆ ಮುಖ್ಯಮಂತ್ರಿಯವರು ಸಹಿ ಹಾಕಿ ಅದನ್ನು ಪರಿಶೀಲನೆಗೆ ಕಳಿಸಿರುವಂಥದ್ದು ಕೂಡ ಇದೆ. ಸರ್ಕಾರ ಹೇಳ್ತಿದೆ ಪ್ರಸ್ತಾಪ ಇಲ್ಲ ನಮ್ಮ ಮುಂದೆ ಅಂತ ಹೇಳಿ. ಆದರೆ ಮತ್ತೊಂದು ಕಡೆಯಲ್ಲಿ ದಾಖಲೆಗಳು ಹೇಳ್ತಿದ್ದಾವೆ, ಕಡತಗಳ ಹರಿದಾಟ, ಅದರಲ್ಲಿ ತಿದ್ದುಪಡಿಯಾದಾಗ ಯಾವ ಸಾಲುಗಳನ್ನು ಸೇರಿಸಬೇಕು ಅನ್ನುವಂಥದ್ದು, ಯಾವ ಅಧ್ಯಾಯದಲ್ಲಿ ಸೇರಿಸಬೇಕು ಅನ್ನುವಂಥ ಅಂಶದಕ್ಕೆ, ಯಾವ ಕಲಂನಲ್ಲಿ ಸೇರಿಸಬೇಕು ಅನ್ನೋದು, ಇವೆಲ್ಲವೂ ಕೂಡ ಇದಾವೆ ಅಲ್ಲಿ. ಆದರೆ ಸರ್ಕಾರ ಓಕೆ ಫೈನ್, ಅದನ್ನು ನಾವು ಮಾಡೋದಿಲ್ಲ ಅಂತ ಹೇಳಿದರೆ ಫೈನ್, ಅದು ಸರ್ಕಾರದ ನಿರ್ಧಾರ ಅದು. ಅಥವಾ ಸರ್ಕಾರ ಒಂದು ವೇಳೆ ಕೊಡುತ್ತೆ ಅಂತ ಹೇಳಿ ಆದರೂ ಕೂಡ ಸರ್ಕಾರ ಅದನ್ನು ಸಮರ್ಥಿಸ್ಕೊಳ್ಬೇಕು. ಇಲ್ಲ, ನಾವು ಕೊಡ್ತೀವಿ ನೋಡಿ, ಮುಸಲ್ಮಾನರಿಗೆ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಅವರು ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ, ಹಾಗಾಗಿ ಅವರ ಸಬಲೀಕರಣಕ್ಕಾಗಿ ನಾವು ಇದನ್ನು ಮಾಡ್ತೀವಿ ಅನ್ನೋ ಧೈರ್ಯದಿಂದ ಆದರೂ ಹೇಳಬೇಕು. ಇಲ್ಲ, ಅದು ಬಿಟ್ಟು ಆ ಕಡೆ ಅದಕ್ಕೆ ಪೂರಕವಾದಂತಹ ಕಡತಗಳ ಹರಿದಾಟ ನಡೆಯುತ್ತೆ, ಮತ್ತೊಂದು ಕಡೆ ಸರ್ಕಾರ ಹೇಳುತ್ತೆ ಇಲ್ಲ ಇಲ್ಲ ಇಲ್ಲ, ನಾವು ಇದನ್ನು ಮಾಡ್ತಾ ಇಲ್ಲ, ನಾವು ಇದು ಸ್ಪಷ್ಟೀಕರಣ ಕೊಡ್ತಿದ್ದೀವಿ. ಚುನಾವಣೆ ಸಂದರ್ಭದಲ್ಲಿ ಸುಮ್ಮನೆ ಯಾರೋ ಬೇಕು ಅಂತಲೇ ಇದನ್ನೆಲ್ಲ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದೆ ಅಂತ. ಆ ರೀತಿಯಾಗಿ ಆಗೋದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆ ಸರ್ಕಾರಕ್ಕೆ ಇರುವಂಥದ್ದು. ಯಾಕಂದರೆ ಇಲ್ಲಿ ಎಲ್ಲ ಸಮುದಾಯಗಳವರನ್ನು ಕೂಡ ಗೌರವಿಸುವಂಥದ್ದು, ಎಲ್ಲರನ್ನು ಸಮಾನವಾಗಿ ನೋಡಬೇಕಂದ್ರೆ ಸರ್ಕಾರದ ಜವಾಬ್ದಾರಿ. ಹಾಗೆಯೇ ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದವರಿಗೆ ಆರ್ಥಿಕ ಶಕ್ತಿಯನ್ನು ತುಂಬುವಂಥದ್ದು, ಸಾಮಾಜಿಕವಾದ ಶಕ್ತಿಯನ್ನು ತುಂಬಿಸುವುದು, ಇದು ಸರ್ಕಾರದ ಜವಾಬ್ದಾರಿ. ಅದಕ್ಕಾಗಿಯೇ ಸರ್ಕಾರ ಈಗಾಗಲೇ
ಹಿಂದುಳಿದ ವರ್ಗಗಳಲ್ಲಿ ಪ್ರವರ್ಗ 2A ಮತ್ತು ಪ್ರವರ್ಗ 1ಕ್ಕೂ ಕೂಡ ಮೀಸಲಾತಿಯನ್ನು ಕೊಟ್ಟಿದೆ. 1 ಕೋಟಿ ರೂಪಾಯಿವರೆಗಿನ ಕಾಮಗಾರಿಗಳಲ್ಲಿ ಅನ್ನೋದು ಕೂಡ ವಾಸ್ತವನೇ. ಈಗ 2B ವಿಚಾರದಲ್ಲಿ ಎಲ್ಲೊಂದು ಕಡೆಯಲ್ಲಿ BJPಯವರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಿದ್ದಾರೆ ಅನ್ನೋಂಥ ಕಾರಣಕ್ಕೆ ಹಾಗಾದರೆ ಸರ್ಕಾರ ಇದನ್ನು ಸದ್ಯಕ್ಕೆ ತಡೆಹಿಡಿಯುವ ಪ್ರಯತ್ನ ಮಾಡ್ತಾ ಇದೆಯಾ ಏನು ಅನ್ನೋಂಥದ್ದು ಗೊತ್ತಾಗಬೇಕಾಗಿದೆ. ಇವತ್ತಲ್ಲ ನಾಳೆ ಈ ವಿಚಾರಗಳು ಮತ್ತಷ್ಟು ದೊಡ್ಡ ಚರ್ಚೆಗೆ ಬರುವಂಥದ್ದಂತೂ ನಿಶ್ಚಿತವಾಗಿ ಇದೆ.